ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್ ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಅನಿಮೇಲಿಯಾ ದಟ್ ಈಸ್ ನಥಿಂಗ್ ಬಟ್ ದಿ ಅನಿಮಲ್ ಕಿಂಗ್ಡಮ್ So, what are those fundamental aspects when we grouped animals into different phylums? So, those are the habitat, then the body layer, then coelom, presence of notochord, mode of reproduction. So, these are the fundamental aspects as we studied, then that is very useful to group animals into different phylums based on those characteristic features. Those are nothing but fundamental aspects. So in today's class, we classified entire animal groups into two major sections. So, namely, one is protozoans, second one is metazoans. So, ಇಡೀ ನಾವು ಒಂದು ಏನು ಅನಿಮಲ್ ಕಿಂಗ್ಡಮ್ ಇದೆ ಬರುವಂತಹ ಅನಿಮಲ್ಸ್ ಎಲ್ಲವನ್ನು ಕೂಡ ನಾವು ಎರಡು ಮೇಜರ್ ಸೆಕ್ಷನ್ ಆಗಿ ನಾವು ಕ್ಲಾಸಿಫೈ ಮಾಡ್ತೇವೆ ಯಾವುದದು ಎರಡು ಮೇಜರ್ ಸೆಕ್ಷನ್ಸ್ ಅಂದಾಗ ಸೊ ದಿ ಫಸ್ಟ್ ಸೆಕ್ಷನ್ ದಟ್ ಈಸ್ ಪ್ರೋಟೋಝೋವನ್ಸ್ ದಿ ಸೆಕೆಂಡ್ ಸೆಕ್ಷನ್ ದಟ್ ಈಸ್ ಮೆಟಾಝೋವನ್ಸ್ ಒಂದು ಪ್ರೋಟೋಝೋವನ್ಸ್ ಅಂತ ಕರಿತೇವೆ ಇನ್ನೊಂದು ಮೆಟಾಝೋವನ್ಸ್ ಅಂತ ಹೇಳ್ತೇವೆ ಸೊ ಕಮಿಂಗ್ ಟು ದಿ ಪ್ರೋಟೋಝೋವನ್ಸ್ ಇನ್ ದಿಸ್ ಸೆಕ್ಷನ್ ಇನ್ಕ್ಲೂಡ್ಸ್ ಪ್ರಿಮಿಟಿವ್ ಅಂಡ್ ಮೈಕ್ರೋಸ್ಕೋಪಿಕ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಈ ಗ್ರೂಪಿನಲ್ಲಿ ನಾವು ಪ್ರಿಮಿಟಿವ್ ತುಂಬಾ ಸೂಕ್ಷ್ಮವಾಗಿರುವಂತಹ ಮೈಕ್ರೋಸ್ಕೋಪಿಕ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮದರ್ಶಕದ ಮೂಲಕ ನೋಡುವಂತಹ ಏಕಕೋಶ ಜೀವಿಗಳನ್ನ ನಾವು ಈ ಗುಂಪಿನಲ್ಲಿ ತೋರಿಸ್ತೇವೆ ಅಥವಾ ನೋಡ್ತೀವಿ ಸೊ ಇದು ಪ್ರೋಟೋಝೋವನ್ಸ್ ಪ್ರೋಟೋ ಮೀನ್ಸ್ ಪ್ರಿಮಿಟಿವ್ ಝೋವನ್ಸ್ ಮೀನ್ಸ್ ಆರ್ಗ್ಯಾನಿಸಮ್ಸ್ ಸೊ ದಿಸ್ ಸೆಕ್ಷನ್ ಇನ್ಕ್ಲೂಡ್ಸ್ ದಿ ಫೈಲಮ್ ಓನ್ಲಿ ಒನ್ ಫೈಲಮ್ ದಟ್ ಈಸ್ ಪ್ರೋಟೋಝೋವಾ ಈ ಒಂದು ಗುಂಪಿಗೆ ನಾವು ಒಂದು ಫೈಲಮ್ ಅನ್ನ ಆಡ್ ಮಾಡ್ತೇವೆ ಅದು ಪ್ರೋಟೋಝೋವಾ ಅಂತ ಕರಿತೇವೆ ಕಮಿಂಗ್ ಟು ದಿ ಸೆಕೆಂಡ್ ಸೆಕ್ಷನ್ ದಟ್ ಒನ್ ಈಸ್ ಮೆಟಾಝೋವನ್ಸ್ ಅದನ್ನೇನಂತ ಹೇಳ್ತೀವಿ ಮೆಟಾಝೋವನ್ಸ್ ಅಂತ ಕರಿತೇವೆ ಮೆಟಾ ಮಲ್ಟಿ ಸೆಲ್ಯುಲಾರ್ ಝೋವನ್ಸ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ Here, so these are otherwise called multicellular organisms. So, bahukosha kosha jeevigalu anta naavu idanna karitteve. Yeno ekakosha jeevina ondu section ge hakidre ಅನೇಕ ಒಂದು ಸೆಲ್ಗಳಿಂದ ಜೀವಕೋಶಗಳಿಂದ ಮಾಡಲ್ಪಟ್ಟ ಅನಿಮಲ್ಸ್ಗಳನ್ನ ಆರ್ಗ್ಯಾನಿಸಮ್ಸ್ ಅನ್ನ ಇನ್ನೊಂದು ಸೆಕ್ಷನ್ಗೆ ಹಾಕ್ತೀವಿ ಅದನ್ನ ಮೆಟಾಝೋವನ್ಸ್ ಅಂತ ಕರಿತೇವೆ ಮೆಟಾ ದಟ್ ಈಸ್ ಮಲ್ಟಿ ಅಂತ ಕರಿತೇವೆ ಮೋರ್ ದ್ಯಾನ್ ಟು ವಾಟ್ ಟು ದಟ್ ಈಸ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಮೋರ್ ದ್ಯಾನ್ ಟು ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ ಸೊ ಮೆಟಾಝೋವನ್ಸ್ ಅಂತ ಕರಿತೇವೆ ಇನ್ನೊಂದನ್ನ ನಾವು ಮೆಟಾಝೋವನ್ Again, this section again, so classified into two groups. ಮತ್ತೆ ನಾವು ಎರಡು ಗುಂಪುಗಳಾಗಿ ಮಾಡ್ತೇವೆ ಇದನ್ನ ಯಾವುದನ್ನ ಮೆಟಾಝೋವನ್ಸ್ ಅನ್ನ ಸೊ ವಾಟ್ ಆರ್ ದೋಸ್ ಟೂ ಗ್ರೂಪ್ಸ್ ಸೊ ಮೆಟಾಝೋವನ್ಸ್ ಎಗೇನ್ ಗ್ರೂಪ್ಡ್ ಇಂಟು ಟೂ ಗ್ರೂಪ್ಸ್ ಮೇಜರ್ ಗ್ರೂಪ್ಸ್ That is, one is non-chordates, one is non-chordates. So, second group is, that is chordates. Second one is chordates. So, ಈ ಮೆಟಾಝೋವನ್ಸ್ ಅನ್ನ ಮತ್ತೆ ನಾವು ಎರಡು ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೇವೆ ಒಂದು ನಾನ್ ಕಾರ್ಡೇಟ್ಸ್ ಅಂತ ಕರಿತೀವಿ ಇನ್ನೊಂದನ್ನ ಕಾರ್ಡೇಟ್ಸ್ ಅಂತ ಕರಿತೇವೆ ಸೊ ನಾನ್ ಕಾರ್ಡೇಟ್ಸ್ ಮೀನ್ಸ್ ದಿಸ್ ಗ್ರೂಪ್ ದಿಸ್ ಕ್ಲಾಸಿಫಿಕೇಶನ್ ಆಫ್ ದೀಸ್ ಟೂ ಗ್ರೂಪ್ಸ್ ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್ ಸೊ ಏನು ಬೆನ್ನು ಮೂಳೆ ಇದೆ ಅದರ ಆಗ
ಆರೋಗ್ಯಕರಣವನ್ನ ಮಾಡ್ತೇವೆ. ಸೊ ಯಾವ ಆರ್ಗಾನಿಸಮ್ಸ್ ಗೆ ಬೆನ್ನು ಮೂಳೆ ಇರೋದಿಲ್ಲವೋ, ದಟ್ ಈಸ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್. ಸೊ ದೋಸ್ ಆರ್ ಪುಟ್ ಇನ್ ಟು ದಿ ಒನ್ ಗ್ರೂಪ್, ದಟ್ ಒನ್ ಈಸ್ ನಾನ್ ಕಾರ್ಡೇಟ್ಸ್. ಯಾವುದು ಬೆನ್ನು ಮೂಳೆ ಇರೋದಿಲ್ವೋ, ದಟ್ ಈಸ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್, ಅಂತವುಗಳನ್ನೆಲ್ಲ ನಾವು ಒಂದು ಗ್ರೂಪಿಗೆ ಹಾಕ್ತೇವೆ. ಆ ಗ್ರೂಪ್ ಅನ್ನ ಏನಂತ ಕರೆಯೋಣ, ನಾನ್, ದಟ್ ಈಸ್ ಆಬ್ಸೆಂಟ್. ಸೊ ನಾನ್ ಕಾರ್ಡೇಟ್ಸ್ ಅಂತ ಕರಿತೇವೆ. ದೆನ್ ಸೊ ಸೆಕೆಂಡ್ ಒನ್ ಈಸ್ ಕಾರ್ಡೇಟ್ಸ್. ಸೊ ಹಿಯರ್ ಆರ್ಗ್ಯಾನಿಸಮ್ ಬಾಡಿ ಹ್ಯಾಸ್ ದಿ ನೋಟೋಕಾರ್ಡ್. ಸೊ ಆರ್ಗ್ಯಾನಿಸಮ್ಸ್ ಹ್ಯಾವ್ ನೋಟೋಕಾರ್ಡ್, ದಟ್ ಈಸ್ ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಬೆನ್ನು ಮೂಳೆ ಇರುವಂಥದ್ದು. ಹೀಗೆ ಮತ್ತೆ ನಾವು ಎರಡು ಗುಂಪುಗಳಾಗಿ ನಾವಿಲ್ಲಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತೇವೆ. ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ ನಾನ್ ಕಾರ್ಡೇಟ್ಸ್. ಇದೆರಡು ಗ್ರೂಪ್ಸ್ ಆಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಸೊ ಕಮಿಂಗ್ ಟು ದಿ ಫಸ್ಟ್ ಗ್ರೂಪ್, ದಟ್ ಈಸ್ ನಾನ್ ಕಾರ್ಡೇಟ್ಸ್. ಸೊ ನಾನ್ ಕಾರ್ಡೇಟ್ಸ್ ಗ್ರೂಪ್ ಇನ್ಕ್ಲೂಡ್ಸ್ 9 ಫೈಲಮ್ಸ್. ಎಷ್ಟು ಫೈಲಮ್ಗಳನ್ನ ಒಳಗೊಂಡಿದೆ? 9 ಫೈಲಮ್ಸ್, 9 ಫೈಲಮ್ಗಳನ್ನ ಒಳಗೊಂಡಿದೆ. ಯಾವ್ಯಾವ್ದದು ಅಂದಾಗ, ಸೊ ಸ್ಟಾರ್ಟಿಂಗ್ ವಿತ್ ಪೋರಿಫೆರಾ, ಫೈಲಮ್ ಪೋರಿಫೆರಾ. ಸೆಕೆಂಡ್ ಒನ್ ಈಸ್ ಸೀಲಿಯಂಟರೇಟಾ, ಸೀಲಿಯಂಟರೇಟಾ. ಥರ್ಡ್ ಒನ್ ಈಸ್ ದಟ್ ಈಸ್ ಟಿನೋಫೋರಾ. ಫೋರ್ತ್ ಒನ್ ಈಸ್ ಪ್ಲಾಟಿ ಹೆಲ್ಮೆಂಟಿಸ್, ಪ್ಲಾಟಿ ಹೆಲ್ಮೆಂಟಿಸ್, ಹೆಲ್ಮೆಂಟಿಸ್. ನೆಕ್ಸ್ಟ್ ಒನ್ ಈಸ್ ಆಸ್ಕಿ ಹೆಲ್ಮೆಂಟಿಸ್, ಆಸ್ಕಿ ಹೆಲ್ಮೆಂಟಿಸ್. ಸೊ ನೆಕ್ಸ್ಟ್ ಒನ್ ಈಸ್ ಅನಿಲಿಡಾ, ಅನಿಲಿಡಾ. ಸೆವೆಂತ್ ಒನ್ ಈಸ್ ಆರ್ಥ್ರೋಪೋಡಾ, ಆರ್ಥ್ರೋಪೋಡಾ. ದೆನ್ ಏಟ್ ಒನ್ ಈಸ್ ಮೊಲಸ್ಕಾ, ಮೊಲಸ್ಕಾ. ಅಂಡ್ ಲಾಸ್ಟ್ ಒನ್ ಈಸ್ ಎಖೈನೋಡರ್ಮೇಟಾ, ಎಖೈನೋಡರ್ಮೇಟಾ. ಸೊ ಲುಕ್ ಅಟ್ ದೀಸ್ ಫೈಲಮ್ಸ್. ಸೊ ನಾನ್ ಕಾರ್ಡೇಟ್ಸ್ ಗ್ರೂಪ್ ಇನ್ಕ್ಲೂಡ್ಸ್ 9 ಫೈಲಮ್ಸ್. Here, in all these phylums, organisms without presence of or without notochord, organisms having without notochord, that is absence of notochord. So that is the one of the major characteristic and differences between the non-chordates and the chordates. So what are those 9 phylums, such as one, first phylum, that is starts with phylum Porifera, then second one Coelenterata, then Tenophora, Platyhelminthes, Ascelenthes, Annelida, Arthropoda, Mollusca, Echinodermata. So non-chordates includes 9 phylums, starting from Porifera and ends with Echinodermata. Then coming to this side, that is chordates. So chordates, so the one of the major characteristic feature of chordates, presence of notochord anta karitteve. ಬೆನ್ನು ಮೂಳೆಯನ್ನ ಹೊಂದಿರುವಂತಹ ಅನಿಮಲ್ಸ್ ಅಥವಾ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಸೊ ಅದು ಒಂದು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಲ್ ಅನಿಮಲ್ಸ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್, ದಟ್ ಈಸ್ ಕಾರ್ಡೇಟ್ಸ್ ಅಂತ ಕರಿತೇವೆ. ಹಿಯರ್ ಅಗೇನ್ ಕಾರ್ಡೇಟ್ಸ್ ಅಗೇನ್. ಸೊ ಈ ಕಾರ್ಡೇಟ್ಸ್ ಅಂತಕ್ಕಂಥದ್ದು ನಾವಿಲ್ಲಿ ಗ್ರೂಪ್ ಏನ್ ಮಾಡಿದ್ದೇವೆ, ಫೈಲಮ್ ಆಗ್ತದೆ. ಸೊ ದಿಸ್ ಫೈಲಮ್ ಅಗೇನ್ ಸೊ ಗ್ರೂಪ್ಡ್ ಇನ್ ಟು ಸೂಪರ್ ಕ್ಲಾಸಸ್. ಏನಾಗಿದೆ ಮತ್ತೆ ಇದರಲ್ಲಿ ನಾವು ಸೂಪರ್ ಕ್ಲಾಸ್ ಅನ್ನು ನೋಡ್ತೇವೆ. ಎರಡು ಸೂಪರ್ ಕ್ಲಾಸಸ್ ಆಗಿ ವಿಂಗಡಣೆ ಮಾಡ್ತೇವೆ. ಸೊ ಒನ್ ಸೂಪರ್ ಕ್ಲಾಸ್, ದಟ್ ಈಸ್ ಪೈಸಸ್, ಪೈಸಸ್. ಸೊ ಸೆಕೆಂಡ್ ಒನ್ ಈಸ್ ಟೆಟ್ರಾಪಾಡ್ಸ್, ಟೆಟ್ರಾಪಾಡ್ಸ್. ಸೊ ಕಾರ್ಡೇಟ್ಸ್ ಇದು ಒಂದು ಫೈಲಮ್, ಈಗ ಮೇಜರ್ ಫೈಲಮ್. ಇದನ್ನ ಮತ್ತೆ ನಾವು ಎರಡು ಸೂಪರ್ ಕ್ಲಾಸ್ ಆಗಿ ವಿಂಗಡಣೆ ಮಾಡ್ತೇವೆ. ಸೂಪರ್ ಕ್ಲಾಸ್ ಒನ್ ಪೈಸಸ್, ದಟ್ ಇನ್ಕ್ಲೂಡ್ಸ್ ಫಿಶಸ್ ಅಂತ ಕರಿತೇವೆ, ಪೈಸಸ್. ಸೆಕೆಂಡ್ ಒನ್ ಈಸ್ ಟೆಟ್ರಾಪಾಡ್ಸ್ ಅಂತ ಕರಿತೇವೆ,
ನಾಲ್ಕು ಪಾದಗಳುಳ್ಳ ಅನಿಮಲ್ಸ್ ಅಂತ ಹೇಳ್ತೇವೆ, ಟೆಟ್ರಾ ಪಾಡ್ಸ್, ಪಾಡ್ಸ್ ಅಂತಂದ್ರೆ ಲೆಗ್ಸ್ ಅಂತ ಹೇಳ್ತೇವೆ. ಹೀಗೆ ಎರಡು ಕ್ಲಾಸಸ್ ಅನ್ನ ನಾವು ಮಾಡ್ತಾ ಹೋಗ್ತೇವೆ, ಸೂಪರ್ ಕ್ಲಾಸ್ ಅನ್ನ. ಸೊ ಪೈಸಸ್ ಅಲ್ಲಿ ನಾವು ಏನ್ ನೋಡ್ತೇವೆ, ಎಗೈನ್ ಎರಡು ಒಂದು ಕ್ಲಾಸಸ್ ಅನ್ನ ನೋಡ್ತೀವಿ ನಾವು ಅದರಲ್ಲಿ. ಸೊ ಒನ್ ಈಸ್ ಎಗ್ನಾಥೋಸ್ಟೊಮ್ಯಾಟಾ, ಎಗ್ನಾಥೋಸ್ಟೊಮ್ಯಾಟಾ. ಸೊ ಸೆಕೆಂಡ್ ಒನ್ ಈಸ್ ದಟ್ ಈಸ್ ಗ್ನಾಥೋಸ್ಟೊಮ್ಯಾಟಾ, ಗ್ನಾಥೋಸ್ಟೊಮ್ಯಾಟಾ, ಸ್ಟೊಮ್ಯಾಟಾ. ಸೊ ಕಾರ್ನೇಟ್ ಎಗೇನ್ ಕ್ಲಾಸಿಫೈಡ್ ಇನ್ ಟು ಸಬ್ ಫೈಲಮ್, ದಟ್ ಒನ್ ಈಸ್ ವರ್ಟಿಬ್ರೇಟಾ. ಏನಾಗಿರುತ್ತೆ ಇದು ಕಾರ್ಡೇಟಾ, ಫೈಲಮ್ ಅನ್ನ ಮತ್ತೆ ಸಬ್ ಫೈಲಮ್ ಆಗಿ ಮಾಡ್ತೀವಿ, ವರ್ಟಿಬ್ರೇಟ್ಸ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ ಹಿಯರ್. ಸೊ ಈ ವರ್ಟಿಬ್ರೇಟ್ಸ್ ಅನ್ನೋದು ಏನಿದೆ, ಮೇಜರ್ ಒಂದು ಸಬ್ ಫೈಲಮ್ ಆಗುತ್ತೆ. ಸೊ ಬಟ್ ಸೊ ಅದರ್ ತ್ರೀ ಸಬ್ ಫೈಲಮ್ಸ್ ಆರ್ ಆಡೆಡ್ ಟು ದಿ ಸೇಮ್ ಫೈಲಮ್ ಕಾರ್ಡೇಟ್ಸ್ ಅಂತ ಕರಿತೀವಿ. ಒಟ್ಟು ನಾಲ್ಕು ಸಬ್ ಫೈಲಮ್ ಅನ್ನು ನಾವು ಸ್ಟಡಿ ಮಾಡ್ತೀವಿ ಕಾರ್ಡೇಟ್ ಫೈಲಮ್ ಅಲ್ಲಿ, ಅಂಡರ್ ದಿ ಫೈಲಮ್ ಕಾರ್ಡೇಟ್ಸ್. ಸೊ ಅದರಲ್ಲಿ ನಾವು ನೋಡ್ತಾ ಹೋಗ್ತೇವೆ ಯೂರೋ ಕಾರ್ಡೇಟಾ, ಸೆಫೆಲೋ ಕಾರ್ಡೇಟಾ, ವರ್ಟಿಬ್ರೇಟಾ, ಹೀಗೆ ನಾವು ಇಷ್ಟು ಹೆಮಿ ಕಾರ್ಡೇಟಾ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಾಲ್ಕು ಸಬ್ ಫೈಲಮ್ಗಳನ್ನು ನೋಡ್ತೇವೆ ನಾವು. ಸೊ ವಿ ವಿಲ್ ಡಿಸ್ಕಸ್ ಲೇಟರ್, ಆಮೇಲೆ ನೋಡೋಣ ಅದನ್ನೇನು ಅಂತ ಹೇಳಿ ಅಂತ. ಸೊ ಪೈಸಸ್ ಇದೆ ಇದರಲ್ಲಿ, ಅಗ್ನಾಥೋಸ್ಟೊಮ್ಯಾಟಾ ಅಂಡ್ ಗ್ನಾಥೋಸ್ಟೊಮ್ಯಾಟಾ ಅಂತ ಕರಿತೇವೆ. ಗ್ನಾಥೋಸ್ಟೊಮ್ಯಾಟಾ ಹಿಯರ್ ದಿ ಅಗ್ನಾಥೋ ಗ್ನಾಥೋಸ್ಟೊಮ್ಯಾಟಾ, ದೆನ್ ಟೆಟ್ರಾಪಾಡ್ಸ್ ಅಲ್ಲಿ ಯಾವ್ಯಾವ ನೋಡ್ತೀವಿ ಅಂದಾಗ, ಹಿಯರ್ ಟೆಟ್ರಾಪಾಡ್ಸ್ ಇನ್ಕ್ಲೂಡ್ಸ್ ಫೋರ್ ಕ್ಲಾಸಸ್ ಲೈಕ್, ಫಸ್ಟ್ ಒನ್ ಈಸ್ ಆಂಫಿಬಿಯನ್ಸ್, ಆಂಫಿಬಿಯನ್ಸ್. ಸೆಕೆಂಡ್ ಒನ್ ಈಸ್ ರೆಪ್ಟೈಲ್ಸ್, ಥರ್ಡ್ ಒನ್ ಈಸ್ ಬರ್ಡ್ಸ್, ಅಂಡ್ ಲಾಸ್ಟ್ ಒನ್ ಈಸ್ ಮ್ಯಾಮಲ್ಸ್. ಲಾಸ್ಟ್ ಒನ್ ಈಸ್ ಮ್ಯಾಮಲ್ಸ್. ಸೊ ಹಿಯರ್ ದಿ ಕ್ಲಾಸಿಫಿಕೇಶನ್ ಆಫ್ ಕಾರ್ಡೇಟ್ಸ್ ಇಂಟು ನಂಬರ್ ಆಫ್ ಸೂಪರ್ ಕ್ಲಾಸಸ್, ಕ್ಲಾಸಸ್ ಅಂತ ಹೇಳ್ತೇವೆ. ಸೊ ಇದಿಷ್ಟು ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಕಾರ್ಡೇಟ್ಸ್ ಅಂತ ಕರಿತೇವೆ. ಸೊ ಹಿಯರ್ ದಿಸ್ ಇಸ್ ದ ಚಾರ್ಟ್, ಹೇಗೆ ನೀವು ಇದನ್ನ ಕ್ಲಾಸಿಫೈ ಮಾಡ್ತೀರಾ ಅಂದಾಗ, ಹಿಯರ್ ಒನ್ಸ್ ಅಗೇನ್. ಸೊ ದಿ ಮೆಟಾಝೋವನ್ಸ್ ಆರ್ broadly classified into two groups, two major groups. Those are one non-chordates, another group is chordates. So the first group non-chordates includes nine phylums, total nine phylums. So here in all the phylums, organism body without notochord. So that is absence of notochord. So one of the major characteristic feature of these phylums. ಯಾವುದ್ರಲ್ಲೂ ಕೂಡ ನೋಟೋ ಕಾರ್ಡ್ ಇರೋದಿಲ್ಲ, ಹಾಗಾಗಿ ಅವುಗಳನ್ನ ನಾವು ಅಕಶೇರುಕಗಳು, ನಾನ್ ಕಾರ್ಡೇಟ್ಸ್ ಅಂತ ಒಂದು ಬೇರೆ ಒಂದು ಗ್ರೂಪ್ ಅನ್ನ ಮಾಡ್ತೇವೆ. ಯಾವುದಾದ್ರು ಬರ್ತಕ್ಕಂಥ ಒಂಬತ್ತು ಫೈಲಮ್ಗಳು ಅಂದಾಗ, ಒಂದು ಪೋರಿಫೆರಾ, ಸಿಲಿಯಂಟರೇಟಾ, ಟಿಲೋಫೋರಾ, ಪ್ಲಾಟಿ ಹೆಲ್ಮೆಂಥಿಸ್, ಆಸ್ಕಿ ಹೆಲ್ಮೆಂಥಿಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ ಅಂಡ್ ಎಕೈನೋ ಡರ್ಮೇಟಾ. ಇಷ್ಟು ಫೈಲಮ್ಗಳನ್ನ ನಾವಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಕಾರ್ಡೇಟ್ಸ್ ಬಂದಾಗ, ಕಾರ್ಡೇಟ್ಸ್ ಅಗೇನ್ ಕ್ಲಾಸಿಫೈಡ್ ಇನ್ ಟು ದಟ್ ಈಸ್ ಫೋರ್ ಸಬ್ ಫೈಲಮ್ಸ್. ಈಗ ಇಲ್ಲಿ ಕಾರ್ಡೇಟ್ ಅನ್ನತಕ್ಕಂಥದ್ದು ಒಂದು ಫೈಲಮ್ ಆಗುತ್ತದೆ, ಅರ್ಥ ಆಗ್ತಿದೆಯಲ್ಲ. ನಾನ್ ಕಾರ್ಡೇಟ್ ಅಲ್ಲಿ ಒಂಬತ್ತು ಫೈಲಮ್ ಹೆಂಗಿದೆಯೋ ಹಾಗೆ ಕಾರ್ಡೇಟ್ ಒಂದು ಫೈಲಮ್. ಈಗ ಅದನ್ನ ಮತ್ತೆ ನಾಲ್ಕು ಸಬ್ ಫೈಲಮ್ ಆಗಿ ನಾವು ಮಾಡ್ತೀವಿ. ಆ ನಾಲ್ಕು ಸಬ್ ಫೈಲಮ್ ಯಾವ್ಯಾವ್ದಪ್ಪ ಅಂದಾಗ, ನಾವು ನೋಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಈಸ್ ಹೆಮಿ ಕಾರ್ಡೇಟಾ ಅಂತ ಕರಿತೀವಿ, ಹೆಮಿ ಕಾರ್ಡೇಟಾ. ಸೆಕೆಂಡ್ ಒನ್ ಈಸ್ ಸೆಫೆಲೋ ಕಾರ್ಡೇಟಾ, ಸೆಫೆಲೋ ಕಾರ್ಡೇಟಾ ಅಂತ ಕರಿತೇವೆ. ಥರ್ಡ್ ಒನ್ ಈಸ್ ದಟ್ ಈಸ್ ಯೂರೋ ಕಾರ್ಡೇಟಾ, ಯೂರೋ ಕಾರ್ಡೇಟಾ. ದೆನ್ ಫೋರ್ತ್ ಒನ್ ಈಸ್ ವರ್ಟಿಬ್ರೇಟಾ ಅಂತ ಕರಿತೇವೆ, ವರ್ಟಿಬ್ರೇಟಾ. ದೆನ್ ಸೊ ಅದರಲ್ಲಿ ಮತ್ತೆ ನಾವು ಎರಡು ಸೂಪರ್ ಕ್ಲಾಸಸ್ ಅನ್ನು ಮಾಡ್ತಾ ಹೋಗ್ತೇವೆ. ಯಾವುದ್ರಲ್ಲಿ ನಾವು ವರ್ಟಿಬ್ರೇಟ್ ಅಲ್ಲಿ ಒನ್ ಸೂಪರ್ ಕ್ಲಾಸ್ ಪೈಸಸ್ ಅಂತ ಕರಿತೀವಿ. ಏನು ಮೀನುಗಳನ್ನ ಒಳಗೊಂಡಿದೆ ಒಂದು ಗುಂಪು, ಪೈಸಸ್ ಫೈಲಮ್. ಇದರಲ್ಲಿ ಮತ್ತೆ ನಾವು ಎರಡು ನೋಡ್ತೇವೆ ಕ್ಲಾಸಸ್ ಅನ್ನ, ಎಗ್ನಾಥೋಸ್ಟೊಮ್ಯಾಟಾ ಅಂತ ಕರಿತೀವಿ. ಎಗ್ನಾಥೋಸ್ಟೊಮ್ಯಾಟಾ ಅಂದ್ರೆ ಜಾಲೆಸ್ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಹಲ್ಲಿರೋದಿಲ್ಲ, ದವಡೆ ಇರೋದಿಲ್ಲ, ಅದಕ್ಕೆ ಹಲ್ಲು ಮತ್ತೆ ದವಡೆ ಇರೋದಿಲ್ಲ, ಅದನ್ನ ನಾವು ಜಾಲೆಸ್ ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಎಗ್ನಾಥಾ ಗ್ನಾಥೋಸ್ಟೊಮ್ಯಾಟಾ, ಇನ್ನೊಂದು ಗ್ನಾಥೋಸ್ಟೊಮ್ಯಾಟಾ. ಜಾಡು ವರ್ಟಿಬ್ರೇಟ್ಸ್ ಏನಿದೆ, ಹಲ್ಲುಗಳಿದೆ, ದವಡೆ ಹಲ್ಲುಗಳಿದೆ ಅಲ್ಲಿ, ಅದನ್ನ ಜಾಡ್, ಜೆ ಎ ಡಬ್ಲ್ಯೂ ಇ ಡಿ,
ಜಾಡ್ ವರ್ಟಿಬ್ರೇಟ್ಸ್ ಅಂತ ಕರಿತೇವೆ. ದೆನ್ ಎರಡನೇದಕ್ಕೆ ಬರೋಣ ಟೆಟ್ರಾಪಾಡ್ಸ್. ಸೊ ಅನದರ್ ಕ್ಲಾಸ್ ಸೂಪರ್ ಕ್ಲಾಸ್ ಟೆಟ್ರಾಪಾಡ್ಸ್. ಟೆಟ್ರಾಪಾಡ್ಸ್ ಇನ್ಕ್ಲೂಡ್ಸ್ ಫೋರ್ ಕ್ಲಾಸಸ್ ಲೈಕ್ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಅಂತ ಕರಿತೇವೆ. ಹೀಗೆ ನಾವು ಇದೊಂದು ಚಾರ್ಟ್ ಲುಕ್ ಅಟ್ ದಿಸ್ ಚಾರ್ಟ್. ಸೊ ಇದನ್ನ ನೀವು ಬರೀತಾ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಒಂದು ಚಾರ್ಟ್ ಅನ್ನ ಬರ್ದಾಗ ಏನಾಗುತ್ತೆ ನಿಮಗೆ ಕರೆಕ್ಟ್ ಆಗಿ ನಿಮಗೆ ಯಾವ್ಯಾವ ಗ್ರೂಪ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ಕ್ಲಾಸಿಫೈ ಮಾಡಿದ್ದೀವಿ ಅನ್ನೋದೇನಾಗುತ್ತೆ ಪರ್ಫೆಕ್ಟ್ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನೀವು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಾರ್ಟ್ ಅನ್ನ ಬರೆದು ಬರೆದು ಎಂಟೈರ್ ಕಿಂಗ್ಡಮ್ ಅನ್ನ ಎರಡು ರೀತಿಯಾಗಿ ನಾವು ಎರಡು ಸೆಕ್ಷನ್ ಆಗಿ ಮಾಡ್ತೀವಿ, ಪ್ರೋಟೋಝೋವನ್ಸ್ ಅಂಡ್ ಮೆಟಾಝೋವನ್ಸ್ ಅಂತ. ಎಗೈನ್ ಪ್ರೋಟೋಝೋವನ್ಸ್ ಅಲ್ಲಿ ಏನು ನೋಡ್ತೀವಿ ನಾವು, ದಟ್ ಈಸ್ ಫೈಲ್ ಆಫ್ ಪ್ರೋಟೋಝೋವಾ. ಒಂದೇ ಒಂದು ಅಲ್ಲಿ ಬರೋದೆಲ್ಲ ಆರ್ಗ್ಯಾನಿಸಮ್ಸ್ ಯಾವುದಪ್ಪ, ಪ್ರಿಮಿಟಿವ್ ಮೈಕ್ರೋಸ್ಕೋಪಿಕ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಮೆಟಾಝೋವನ್ಸ್ ಬಂದಾಗ ಮತ್ತೆ ನಾವು ಎರಡು ಸೆಟ್ ಕ್ಲಾಸಸ್ ಅನ್ನ ನೋಡ್ತೇವೆ, ಆ ಎರಡು ಐ ಮೀನ್ ಸಾರಿ ಗ್ರೂಪ್ಸ್ ಅನ್ನ ನೋಡ್ತೀವಿ. ಒಂದು ನಾನ್ ಕಾರ್ಡೆಟ್ಸ್, ಇನ್ನೊಂದು ಕಾರ್ಡೆಟ್ಸ್. ಇದರಲ್ಲಿ ಒಂಬತ್ತು ಫೈಲಮು, ಇದರಲ್ಲಿ ಮತ್ತೆ ಏನಾಗಿದೆ ನಾಲ್ಕು ಸಬ್ ಫೈಲಮ್ ಅನ್ನ ನೋಡ್ತೀವಿ, ಮತ್ತೆ ಎರಡು ಸೂಪರ್ ಕ್ಲಾಸ್ ಅನ್ನ ನೋಡ್ತೀವಿ, ಆಮೇಲೆ ಮತ್ತೆ ನಾಲ್ಕು ಕ್ಲಾಸಸ್ ಅನ್ನ ನೋಡ್ತೇವೆ. ಸೊ ದಿಸ್ ಈಸ್ ದಿ ಕ್ಲಾಸಿಫಿಕೇಶನ್ ಆಫ್ ಎಂಟೈರ್ ಅನಿಮಲ್ ಕಿಂಗ್ಡಮ್ ಇನ್ ಟು ದಿ ನಂಬರ್ ಆಫ್ ಫೈಲಮ್ಸ್ ಅಂತ ಕರಿತೇವೆ. ಆಯಾ ಗುಂಪುಗಳಿಗೆ ನಾವು ಅದನ್ನ ಸೇರಿಸ್ತಾ ಹೋಗ್ತೇವೆ ನಾವು. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ನಾವು ಯಾವ ರೀತಿ ಇದನ್ನ ಲೆಟ್ ವಿ ಸ್ಟಡೀಡ್. ಸೊ ಆಲ್ ದೀಸ್ ಫೈಲಮ್ಸ್ ಒನ್ ಬೈ ಒನ್, ಒಂದಾದ್ರೂ ಒಂದು ನಂತರ ನಾವೀಗ ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ಸೊ ದಟ್ ಒನ್ ಈಸ್ ದಿ ಪ್ರೋಟೋಝೋವನ್ಸ್. ಸೊ ಪ್ರೋಟೋಝೋವನ್ಸ್ ದಟ್ ಒನ್ ಸೆಕ್ಷನ್ ಇನ್ಕ್ಲೂಡ್ಸ್ ಸೊ ದಿ ಯೂನಿಸೆಲ್ಯುಲಾರ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್, ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್. ಈ ಗುಂಪಿನಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಗ್ಯಾನಿಸಮ್ ಏನಾಗಿದೆ, ಏಕಕೋಶ ಜೀವಿಗಳು, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ದೆನ್ ಪ್ರಿಮಿಟಿವ್, ಸೂಕ್ಷ್ಮವಾಗಿದೆ. ದೆನ್ ಸೊ ಏನಂತ ಹೇಳ್ತೀವಿ, ಮೈಕ್ರೋಸ್ಕೋಪಿಕ್. ನಾವು ಅದನ್ನು ನೋಡ್ಬೇಕು ಅಂದ್ರೆ ನೇಕೆಡ್ ಐಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಕ್ಯಾನ್ ಸೀನ್ ಥ್ರೂ ಆರ್ ಅಂಡರ್ ದಿ ಮೈಕ್ರೋಸ್ಕೋಪ್ ಅಂತ ಕರಿತೇವೆ. ಸೂಕ್ಷ್ಮ ದರ್ಶಕದ ಮೂಲಕ ನಾವೇನ್ ಮಾಡ್ಬೇಕು, ಅದನ್ನ ವ್ಯೂ ನೋಡ್ಬೇಕಾಗುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಸೊ ದಿಸ್ ಗ್ರೂಪ್ ದಟ್ ಈಸ್ ಸೆಕ್ಷನ್ ಇನ್ಕ್ಲೂಡ್ಸ್ ಓನ್ಲಿ ಒನ್ ಫೈಲಮ್, ಒಂದೇ ಒಂದು ಫೈಲಮ್ ಅನ್ನ ಇನ್ಕ್ಲೂಡ್ ಆಗಿದೆ. ದಟ್ ಫೈಲಮ್ ಈಸ್ ಪ್ರೋಟೋಝೋವಾ. ಅದು ಒಂದೇ ಒಂದು ಫೈಲಮ್, ದಟ್ ಫೈಲಮ್ ಈಸ್ ಪ್ರೋಟೋಝೋವಾ. ಪ್ರೋಟೋಝೋವಾ ಇನ್ಕ್ಲೂಡ್ಸ್ ಪ್ರಿಮಿಟಿವ್ ಯೂನಿಸೆಲ್ಯುಲಾರ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ದೆನ್ ದಿ ಎಂಟೈರ್ ಬಾಡಿ ಮೇಡ್ ಅಪ್ ಆಫ್ ಎ ಸಿಂಗಲ್ ಸೆಲ್. ಸೊ ಅ ಸೆಲ್ ಲೈನ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಸೊ ಸೆಂಟರ್ ಆಫ್ ದಿ ಸೆಲ್ ದಟ್ ಈಸ್ ನಥಿಂಗ್ ಬಟ್ ಸೊ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಸರೌಂಡೆಡ್ ಬೈ ಪ್ರೋಟೋಪ್ಲಾಸಮ್. ದಿಸ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಅಂಡ್ ದೆನ್ ಸೊ ದಿ ಬಾಡಿ ಆಫ್ ಪ್ರೋಟೋಝೋವಾಸ್ ಕಂಟೇನಿಂಗ್ ಒನ್ ಆರ್ ಟೂ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ಹಿಯರ್ ದಿ ವ್ಯಾಕ್ಯೂಲ್. ಇಲ್ಲಿ ಏನಾಗಿರುತ್ತೆ, ಪ್ರೋಟೋಝೋವನ್ಸ್ ಅಲ್ಲಿ ಮಧ್ಯ ಒಂದು ಕೋಶ ಕೇಂದ್ರ ಇದೆ. ಇಲ್ಲಿ ಸುತ್ತಲೂ ಪ್ರೋಟೋಪ್ಲಾಸಮ್ ಇದೆ, ಜೀವಧಾತು ಅಂತ ಹೇಳ್ತಿರಲ್ಲ ಅದಿದೆ. ಜೊತೆಗೆ ಎರಡು ವ್ಯಾಕ್ಯೂಲ್ ಇದೆ ಅಲ್ಲಿ, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಕರಿತೇವೆ. ಸೊ ದಟ್ ಪ್ಲೇಸ್ ಮೇಜರ್ ರೋಲ್ ಇನ್ ದಟ್ ಆರ್ಗ್ಯಾನಿಸಮ್ ಬಾಡಿ. ಸೊ ದಟ್ ಹೆಲ್ಪ್ಸ್ ಫಾರ್ ಆಸ್ಮೋ ರೆಗ್ಯುಲೇಷನ್. ಏನಕ್ಕೆ ಇದು ಸಹಾಯ ಮಾಡುತ್ತಿದ್ದು, ಆಸ್ಮೋ ರೆಗ್ಯುಲೇಷನ್. ಆಸ್ಮೋ ರೆಗ್ಯುಲೇಷನ್ ದಟ್ ಈಸ್ ದಿ ಬ್ಯಾಲೆನ್ಸಿಂಗ್ ಆಫ್ ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಕರಿತೇವೆ. ಏನಾಗಿದೆ, ಆ ಡಿಸಾಲ್ವ್ಡ್ ವಾಟರ್ ಅಲ್ಲಿರ್ತಕ್ಕಂತಹ ಡಿಸಾಲ್ವ್ಡ್ ಮಿನರಲ್ಸ್ ಏನಿದೆ ಅದೇನಾಗುತ್ತೆ, ಡಿಫ್ಯೂಸ್ ಆಗುತ್ತೆ ಬಾಡಿಯಿಂದ ಮತ್ತೆ ಹೊರಗೆ, ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಾಡಿಗೆ ಡಿಫ್ಯೂಸ್ ಆಗ್ತಾ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಅಂತ ಕರಿತೇವೆ. ದೆನ್ ಲೋಕೋಮೋಷನ್ ಟೇಕ್ಸ್ ಪ್ಲೇಸ್ ಬೈ ಸುಡೋಪೋಡಿಯಾ ಅಂತ ಕರಿತೇವೆ. ಇನ್ ಸಮ್ ಆಫ್ ಸ್ಪೀಶೀಸ್ ಆಫ್ ದಿಸ್ ಗ್ರೂಪ್ ದಿಸ್ ಫೈಲಮ್ locomotion takes place by the help of cilia or flagella. So then coming to the reproduction, reproduction takes place by asexual anta kariteve, asexual reproduction. So asexual reproduction alli navu northa hogbodu adralli, that is takes place by simple cell division. Look at this. So this is a single celled organism.
this one is nucleus. Here the cell, the nucleus splits into two. ಏನಾಗುತ್ತೆ ಇದು ಮುಂದುವರೆದು ಎರಡು ಭಾಗ ಆಗುತ್ತೆ ಅಥವಾ ಈ ತರ ಹೋಗಿ ಏನಾಗುತ್ತೆ ಎರಡು ಭಾಗ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಇದು ಡಿವೈಡ್ ಆಗ್ಬಿಟ್ಟು ಇದೇ ಒಂದು ಹೊಸ ಒಂದು ಕೋಶವಾಗುತ್ತೆ ಅಂತ ಡಿವಿಷನ್ ಅನ್ನು ಸಿಂಪಲ್ ಸೆಲ್ ಡಿವಿಷನ್ ಅಂತ ಕರೀತೇವೆ ಸಿಂಪಲ್ ಸೆಲ್ ಡಿವಿಷನ್ ಬೈನರಿ ಫ್ಯೂಷನ್ ಅಂತ ಕರೀತೇವೆ ಸೊ ಎಗ್ಸಾಂಪಲ್ ಕೊಡಬಹುದು ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಆಲ್ರೆಡಿ ಸ್ಟಡಿಡ್ ಇನ್ 10th ಸ್ಟ್ಯಾಂಡರ್ಡ್ ಅಮೀಬಾ ಎಂಟಮೀಬಾ ಟ್ರಿಪನೋಸೋಮಾ ಪ್ಯಾರಾಮೀಶಿಯಂ ಅಂತ ಹೇಳ್ತೇವೆ ನಾವು ಹೌದಾ ದೆನ್ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಅಂತ ಹೇಳ್ತೀವಿ ಹೀಗೆ ನಾವು ಈ ಗ್ರೂಪಿನಲ್ಲಿ ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು ಒಂದೇ ಒಂದು ಫೈಲಮ್ ದಟ್ ಈಸ್ ಪ್ರೋಟೋಸೋವಾ ಅಂತ ಕರಿತೇವೆ ದೆನ್ ಸೊ ವಿ ಮೂವ್ ಆನ್ ಟು ದಿ ಮೆಟಾಸೋವನ್ ಸೆಕ್ಷನ್ ದಟ್ ಒನ್ ಈಸ್ ದಿ ಫಸ್ಟ್ ಗ್ರೂಪ್ ನಾನ್ ಕಾರ್ಡೇಟ್ಸ್ Here, this group includes nine phylums. So that among nine phylums starts with Porifera. Phylum Porifera. ಈಗ ನೋಡೋಣ ನಾವು ಮೊದಲನೇ ಒಂದು ಫೈಲಮ್ ಅನ್ನು ನೋಡ್ತಾ ಹೋಗೋಣ ದಟ್ ಈಸ್ ಫೈಲಮ್ ಪೋರಿಫೆರಾ ಸೊ ಈ ಫೈಲಮ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒನ್ ದಿ ಫೈಲಮ್ ಪೋರಿಫೆರಾ First phylum of non-chordates. Phylum Porifera. Porifera. So, the phylum Porifera. General characters of this phylum. General characters. Characters of this phylum. General characters anna nodta hogana. So, Porifera. ಸೊ ಕಾಮನ್ಲಿ ಕಾಲ್ಡ್ ಸ್ಪಾಂಜಸ್ ಅಂತ ಕರಿತೀವಿ ಏನಂತ ಹೇಳ್ತೇವೆ ಈ ಸ್ಪೀಶೀಸ್ ಅನ್ನ ಸ್ಪಾಂಜಸ್ ಅಂತ ಹೇಳ್ಬಿಟ್ಟು ಕರಿತೇವೆ ಸೊ ದಿ ಫಸ್ಟ್ ಜನರಲ್ ಕ್ಯಾರೆಕ್ಟರ್ ಆಫ್ ದಿಸ್ ಫೈಲಮ್ ಸೊ ಮೆಜಾರಿಟಿ ಆಫ್ ದೆಮ್ ಮೆಜಾರಿಟಿ ಆಫ್ ಸ್ಪೀಶೀಸ್ ಆರ್ ಮರೈನ್ ಮೆರೈನ್ ಅಂಡ್ ಫ್ಯೂ ಆರ್ ಫ್ರೆಶ್ ವಾಟರ್ ಫ್ರೆಶ್ ವಾಟರ್ ಹಾಗಂದ್ರೆ ಈ ಒಂದು ಫೈಲಮ್ನಲ್ಲಿ ನಾವು ಏನಿದೆ ಬರುವಂತಹ ಸ್ಪೀಶೀಸ್ ಏನಿದೆ ಪೋರಿಫೆರಾದಲ್ಲಿ ಅದರಲ್ಲಿ ಬಹುತೇಕ ಸ್ಪೀಶೀಸ್ಗಳು ಆರ್ಗ್ಯಾನಿಸಮ್ ಏನಾಗಿದೆ ಇಲ್ಲಿ ನಾವು ಮೆರೈನ್ ಫಾರ್ಮ್ ಅಂತ ಕರಿತೇವೆ ಸಮುದ್ರದಲ್ಲಿ ಸಾಗರದಲ್ಲಿ ಉಪ್ಪು ನೀರಿನಲ್ಲಿ ಸಿಗುವಂಥದ್ದು ಕೆಲವು ಮಾತ್ರ ನಾವೆಲ್ಲ ನೋಡ್ತೇವೆ ಫ್ರೆಶ್ ವಾಟರ್ ಸಿಹಿ ನೀರಿನಲ್ಲಿ ಅಂದರೆ ರಿವರ್ ಆಗಿರ್ಬೋದು ಲೇಕ್ ಆಗಿರ್ಬೋದು ಸಿಹಿ ನೀರು ಅಂತ ಕರಿತೇವೆ ಈ ರೀತಿ ನೋಡ್ತೀವಿ ಸೊ ಮೆಜಾರಿಟಿ ಆಫ್ ಸ್ಪೀಶೀಸ್ ಆರ್ ಮೆರೈನ್ ಅಂಡ್ ಫ್ಯೂ ಆರ್ ಫ್ರೆಶ್ ವಾಟರ್ ಫಾರ್ಮ್ಸ್ ಅಂತ ಕರಿತೇವೆ ಕಮಿಂಗ್ ಟು ದಿ ಸೆಕೆಂಡ್ ಪಾಯಿಂಟ್ ಬಾಡಿ ಈಸ್ ಡಿಪ್ಲೋಬ್ಲಾಸ್ಟಿಕ್ ಡಿಪ್ಲೋಬ್ಲಾಸ್ಟಿಕ್ ಬೈಲ್ಯಾಟರಲ್ ಸಿಮಿಟ್ರಿ ಅಂತ ಕರೀತಾರ ರೇಡಿಯಲ್ ಸಿಮಿಟ್ರಿ ಎರಡೂ ಇದೆ ಇದರಲ್ಲಿ ಅನ್ನೋದರ ಸೆಕೆಂಡ್ ಒನ್ ಡಿಪ್ಲೋಬ್ಲಾಸ್ಟಿಕ್ ಎ ಸಿಲೋಮೇಟ್ಸ್ ಅಂಡ್ ಬೈಲ್ಯಾಟರಲ್ ಆರ್ ರೇಡಿಯಲ್ ಸಿಮಿಟ್ರಿ ಅಂತ ಕರಿತೇವೆ ಸೊ ಇಲ್ಲೇನಾಗಿರುತ್ತೆ ಇದರಲ್ಲಿ ಅಂದಾಗ ನಾನು ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಅಲ್ಲಿ ಹೇಳಿದೆ ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಡಿಪ್ಲೋಬ್ಲಾಸ್ಟಿಕ್ ದಟ್ ಮೀನ್ಸ್ ಬಾಡಿ ಹ್ಯಾಸ್ ಟೂ ಲೇಯರ್ಸ್ ಎಕ್ಟೋ ಔಟರ್ ಎಕ್ಟೋಡರ್ ಅಂಡ್ ಇನ್ನರ್ ಎಂಡೋಡರ್ ಆಬ್ಸೆನ್ಸ್ ಆಫ್ ಮೀಸೋಡರ್ ಸಚ್ ಟೈಪ್ ಆಫ್ ಬಾಡಿ ಲೇಯರ್ ಈಸ್ ಕಾಲ್ಡ್ ಡಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೇವೆ ಹೌದಲ್ವಾ ಎರಡು ಲೇಯರ್ ಇಂದ ಆವೃತವಾಗಿದೆ ಸೊ ಡಿಪ್ಲೋಬ್ಲಾಸ್ಟಿಕ್ ಎ ಸಿಲೋಮೇಟ್ಸ್ ಅಂತ ಕರಿತೀವಿ ಹಿಯರ್ ಸಿಲೋಮ್ ಇಸ್ ಅಬ್ಸೆಂಟ್ ಸೊ ಸೀಲೋಮ್ ನಥಿಂಗ್ ಬಟ್ ಎ ಕ್ಯಾವಿಟಿ ಆರ್ ಸ್ಪೇಸ್ ಬಿಟ್ವೀನ್ ದಿ ಬಾಡಿ ವಾಲ್ ಅಂಡ್ ಗಟ್ ವಾಲ್ ಲೈನ್ಡ್ ಬೈ ಮೀಸೋಡರ್ಮ್ ಅಂತ ಹೇಳ್ತೇವೆ ಇಲ್ಲಿ ಒಂದು ಸ್ಪೇಸ್ ಅಥವಾ ಕ್ಯಾವಿಟಿ ಇದೆ ಹೌದಾ ಆ ಕ್ಯಾವಿಟಿ ಬಾಡಿ ವಾಲ್ಗು ಮತ್ತೆ ಒಳಗಡೆ ಇರತಕ್ಕಂಥ ಅಲಿಮೆಂಟರಿ ಕೆನಾಲ್ ಗಟ್ ವಾಲ್ ನಡುವೆ ಇರುವಂಥದ್ದು ಅದನ್ನು ನಾವು ಸೀಲೋಮ್ ಅಂತ ಮೊನ್ನೆ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಿ ಇಲ್ಲೇನಾಗಿದೆ ಸೀಲೋಮ್ ಬಾಡಿ ಕ್ಯಾವಿಟಿ ಆರ್ ಸ್ಪೇಸ್ ಇಸ್ ಆಬ್ಸೆಂಟ್ ಹಾಗಾದರೆ ಅದನ್ನೇನಂತ ಕರೆಯೋಣ ಎ ಸಿಲೋಮೇಟ್ಸ್ ಅಂತ ಕರಿತೇವೆ ಎ ಸಿಲೋಮೇಟ್ಸ್ ಅಂತ ಕರಿತೇವೆ ದೆನ್ ಸೊ ಬೈಲ್ಯಾಟರಲ್ ಸಿಮೆಟ್ರಿಕಲ್ ಹೇಗಿದೆ ನೋಡಿ ಈ ಬಾಡಿ ಪ್ಲೇನ್ ಆಕ್ಸಿಸ್ ಏನಾಗಿದೆ ಈ ರೀತಿ ಹೋದಾಗ ಅಂಡ್ ಸ್ಪ್ರೆಡ್ಸ್ ಅಂಡ್ ಡಿವೈಡ್ಸ್ ಇಂಟು ಟೂ ಆಫ್
ಆಫ್ ಸಂತಕರಿ ಈಕ್ವಲ್ ಆಫ್ಸ್ ಅಂತ ಕರಿತೇವೆ. ಸೊ ಸಮಟೈಮ್ ಬೈಲ್ಯಾಟ್ರಲ್ ಸಿಮಿಟ್ರಿ ಆರ್ ರೇಡಿಯಲ್ ಸಿಮಿಟ್ರಿ ಅಂತಾನು ಹೇಳ್ತೇವೆ. ಇದರಲ್ಲಿ ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಒನ್, ದಟ್ ಈಸ್ ಥರ್ಡ್ ಪಾಯಿಂಟ್. ಸೊ ಬಾಡಿ, ಬಾಡಿ ಮೇಡಪ್ ಆಫ್ ನಂಬರ್ ಆಫ್ ಓಪನಿಂಗ್ಸ್ ಆರ್ ಪೋರ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಓಪನಿಂಗ್ಸ್ ಆರ್ ಪೋರ್ಸ್ ಕಾಲ್ಡ್ ಆಸ್ಟಿಯಾ. ಏನಂತ ಕರಿತೀವಿ ಅದನ್ನ ನಾವು? ಆಸ್ಟಿಯಾ. ಆಸ್ಟಿಯಾ ನೋಡೋಣ. ಈಗ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ಇಲ್ಲೇನಾಗಿರುತ್ತೆ, ಬಾಡಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಸಣ್ಣ ಸಣ್ಣ ಮೈನ್ಯೂಟ್ ಓಪನಿಂಗ್ಸ್ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ಟಿಯಾ ಅಂತ ಕರಿತೇವೆ. ಓಪನಿಂಗ್ಸ್ ನಥಿಂಗ್ ಬಟ್ ಪೋರ್ಸ್, ರಂಧ್ರಗಳಿದೆ. ಈ ರಂಧ್ರಗಳನ್ನ ನಾವು ಆಸ್ಟಿಯಾ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ, ಆಸ್ಟಿಯಾ ಅಂತ ಕರಿತೇವೆ. ಸೊ ದಿ ಅಟ್ ದಿ ಇನ್ನರ್ ಪಾರ್ಟ್ ಆಫ್ ದಿ ಬಾಡಿ ಅಥವಾ ಅಟ್ ಇನ್ಸೈಡ್ ದಿ ಬಾಡಿ ದೇರ್ ಇಸ್ ಎ ಕ್ಯಾವಿಟಿ ಅಟ್ ದಿ ಸೆಂಟರ್. ಲುಕ್ ಅಟ್ ದಿಸ್ ಕ್ಯಾವಿಟಿ. ಸೊ ದಿಸ್ ಕ್ಯಾವಿಟಿ ಈಸ್ ಕಾಲ್ಡ್ ಸ್ಪಾಂಜೋಸೀಲ್. ಏನಂತ ಕರಿತೀವಿ? ಸ್ಪಾಂಜೋಸೀಲ್ ಅಂತ ಕರಿತೇವೆ. ಸೊ ದಟ್ ಕ್ಯಾವಿಟಿ ಓಪನ್ಸ್ ಟು ದಿ ಆಂಟೀರಿಯರ್ ಪಾರ್ಟ್ ಆಫ್ ದಿ ಬಾಡಿ ಆಸ್ ಎ ಮೌತ್ ಅಂತ ಕರಿತೇವೆ. ಈಗ ಮುಂದುವರೆದು ಈ ಒಂದು ಮುಂದಿನ ಭಾಗದಲ್ಲಿ ಏನಾಗಿರುತ್ತೆ, ಅದು ಓಪನ್ ಆಗಿದೆ, ಔಟ್ ಸೈಡ್ಗೆ ಓಪನ್ ಆಗಿದೆ, ಅದನ್ನ ನಾವು ಮೌತ್ ಅಂತ ಕರಿತೇವೆ. ಸೊ ದಟ್ ಈಸ್ ಕಾಲ್ಡ್ ದಟ್ ಓಪನಿಂಗ್ ದಟ್ ಈಸ್ ನಥಿಂಗ್ ಬಟ್ ಮೌತ್ ಈಸ್ ಕಾಲ್ಡ್ ಆಸ್ಕ್ಯುಲಮ್ ಅಂತ ಕರಿತೇವೆ. ಅದನ್ನೇನಂತ ಕರಿತೀವಿ ನಾವು? ಆಸ್ಕ್ಯುಲಮ್ ಅಂತ ಕರಿತೇವೆ. ಸೊ ಆಸ್ಟಿಯಾ. ದೆನ್ ಫೋರ್ತ್ ಪಾಯಿಂಟ್, ಬಾಡಿ ಹ್ಯಾಸ್ ಎ ಕ್ಯಾವಿಟಿ ಕಾಲ್ಡ್ ಸ್ಪಾಂಜೋಸೀಲ್ ದಟ್ ಓಪನ್ಸ್ ಟು ಔಟ್ಸೈಡ್ ಆಸ್ ಆಸ್ಕ್ಯುಲಮ್ ಲುಕ್ ಅಟ್ ದಿಸ್, ದಿಸ್ ಈಸ್ ಮೌತ್ ಆರ್ ಆಸ್ಕ್ಯುಲಮ್ ಅಂತ ಕರಿತೇವೆ. ಹಿಯರ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಬಾಡಿ ಟು ಔಟ್ಸೈಡ್, ಔಟ್ಸೈಡ್ ಟು ಇನ್ಸೈಡ್ ಥ್ರೂ ದಿಸ್ ಕ್ಯಾವಿಟಿ ಓಪನ್ ಅಟ್ ಎಕ್ಸ್ಟರ್ನಲಿ ಥ್ರೂ ಆಸ್ಕ್ಯುಲಮ್ ಅಂತ ಕರಿತೇವೆ. ಸೊ ಎಕ್ಸ್ಚೇಂಜ್ ಆಗುತ್ತೆ, ಹೊರಗಿರುವ ನೀರಿಂದ ಮಟೀರಿಯಲ್ಸ್ ಒಳಗೆ ಬರುತ್ತೆ, ಒಳಗಿಂದ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಇದು ಒಂದು ಕ್ಯಾವಿಟಿಯ ಮೂಲಕ ಈ ಕ್ಯಾವಿಟಿ ಒಳಗಡೆಯಿಂದ ಹೊರಭಾಗಕ್ಕೇನಾಗಿದೆ ಓಪನ್ ಆಗಿದೆ, ಅದನ್ನ ಆಸ್ಕ್ಯುಲಮ್ ಅಂತ ನಾವು ಕರಿತೇವೆ. ಸೊ ಆಸ್ಟಿಯಾ, ಆಸ್ಟಿಯಾದ ಏನಾಗಾದ್ರೆ ಮೇನ್ ಒಂದು ಫಂಕ್ಷನ್ನು. ಸೊ ದಟ್ ಹೆಲ್ಪ್ಸ್ ಟು ಆಸ್ಮೋಸಿಸ್ ಅಂತ ಕರಿತೀವಿ, ಡಿಫ್ಯೂಷನ್ ಆಫ್ ವಾಟರ್. ಹೊರಗಡೆಯಿಂದ ಒಳಗೆ, ಒಳಗಡೆಯಿಂದ ಒಳಗೆ ಏನಾಗುತ್ತೆ, ನೀರು ಡಿಫ್ಯೂಸ್ ಆಗ್ತಾ ಇರುತ್ತೆ ಥ್ರೂ ಆಸ್ಟಿಯಾ ಆರ್ ಮೈನ್ಯೂಟ್ ಓಪನಿಂಗ್ಸ್ ಆರ್ ಪೋರ್ಸ್ ಅಂತ ಕರಿತೇವೆ. ಸೊ ದಿ ಔಟರ್ ಬಾಡಿ ದಟ್ ಈಸ್ ದಿ ಸ್ಕೆಲಿಟಲ್ ಪಾರ್ಟ್ ಆಫ್ ದಿ ಬಾಡಿ ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್. ನೆಕ್ಸ್ಟ್ ನೋಡೋಣ ಪಾಯಿಂಟ್. ಸೊ ದಿ ಸ್ಕೆಲಿಟಲ್ ಪಾರ್ಟ್ ಆಫ್ ದಿ ಬಾಡಿ ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್ ದಟ್ ಈಸ್ ಐದರ್ ಸಿಲಿಕಾ ಆರ್ ಕ್ಯಾಲ್ಶಿಯಂ ಕಾರ್ಬೊನೇಟ್. ಈಗ ನೋಡಿ, ಇದು ಹೊರಭಾಗ ಏನಾಗಿದೆ, ಹಾರ್ಡ್ ಆಗಿ ಒಂಥರ ಮುಳ್ಳಿನ ರೀತಿನಲ್ಲಿ ಆವೃತವಾಗಿದೆ. ಈ ಹೊರಭಾಗವನ್ನ ನಾವೇನಂತ ಕರಿತೀವಿ? ಸ್ಕೆಲಿಟಲ್ ಪಾರ್ಟ್ ಅಂತ ಕರಿತೇವೆ. ಸೊ ಆ ಸ್ಕೆಲಿಟಲ್ ಪಾರ್ಟ್ ಏನಾಗಿದೆ, ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್, ಒಂದ್ ರೀತಿ ಮುಳ್ಳಿನ ರೀತಿನಲ್ಲಿ ರಚನೆಯನ್ನ ಕೊಟ್ಟಿದೆ. ಹಾರ್ಡ್ ಆಗಿದೆ, ಒರಟಾಗಿದೆ, ಮುಳ್ಳು ಮುಳ್ಳು ರೀತಿನಲ್ಲಿ ಅಪಿಯರೆನ್ಸ್ ಇದೆ. ಇದು ಯಾಕಪ್ಪ ಅಂದಾಗ, ದಟ್ ಈಸ್ ಡ್ಯೂ ಟು ದಿ ಡೆಪಾಸಿಷನ್ ಆಫ್ ಸಿಲಿಕಾ ಆರ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಮರಳಿನಲ್ಲಿ, ಸಮುದ್ರದ ಮರಳಿನಲ್ಲಿ ಸಿಲಿಕಾ ಅನ್ನುವ ಒಂದು ರಾಸಾಯನಿಕ ವಸ್ತುವಿನ ಸಂಯೋಜನೆ ಇದೆ, ಅಥವಾ ಕ್ಯಾಲ್ಶಿಯಂ ಕಾರ್ಬೊನೇಟ್ ಇದೆ ಅಲ್ವಾ. ಸೊ ಇದು ಡೆಪಾಸಿಷನ್ ಆಗಿ ಆಗಿ ಮೇಲೇನಾಗಿರುತ್ತೆ, ಆ ರೀತಿ ಸ್ಪಿಕ್ಯೂಲ್ ಟೈಪ್ ಒಂದು ಅಪಿಯರೆನ್ಸ್ ಅನ್ನ ಕೊಡುತ್ತೆ. ಆ ಹೊರಭಾಗ ಏನಾಗಿದೆ, ಹಾರ್ಡ್ ಆಗಿದೆಯಲ್ಲ, ದಟ್ ಈಸ್ ಸ್ಕೆಲಿಟಲ್ ಪಾರ್ಟ್ ಅಂತ ಕರಿತೇವೆ. ಸೊ ಮೇಡ್ ಅಪ್ ಆಫ್ ಸ್ಪಿಕ್ಯೂಲ್ಸ್ ಅಂತ
ಕರಿತೇವೆ ದೆನ್ ಲಾಸ್ಟ್ ಒನ್ ಕಮಿಂಗ್ ಟು ದಿ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ ಸಂತಾನ ಅಭಿವೃದ್ಧಿ ಹೇಗಾಗ್ತದೆ ಇದರಲ್ಲಿ ಅಂದಾಗ ಸೋ ಹಿಯರ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಎಸೆಕ್ಷುಯಲ್ ಅಂಡ್ ಅಸೆಕ್ಷುಯಲ್ ಟೈಪ್ ಸೆಕ್ಷುಯಲ್ ಟೈಪ್ ಸೊ ಕಮಿಂಗ್ ಟು ದಿ ಎಸೆಕ್ಷುಯಲ್ ಟೈಪ್ Asexual nandaka, A absent. What absent? Gamete is not formed. Gametes idiyala male matte female gametes ante en karitive adu formation agulla. Antha vidhanavanna asexual reproduction anta karitive. ಈ ಸ್ಪಾಂಜಸ್ ಅಲ್ಲಿ ಎರಡು ರೀತಿ ನಾವು ಸಂತಾನಾಭಿವೃದ್ಧಿಯನ್ನು ನೋಡ್ತೇವೆ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಸೊ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಸ್ಪೆಷಲ್ ಟೈಪ್ ಆಫ್ ರಿಪ್ರೊಡಕ್ಟಿವ್ ಸೆಲ್ಸ್ ಕಾಲ್ಡ್ ಜೆಮ್ಯೂಲ್ಸ್ ಅಂತ ಹೇಳ್ತೇವೆ ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸೆಲ್ಸ್ ಕಾಲ್ಡ್ ಜೆಮ್ಯೂಲ್ಸ್ ಸೊ ದಿಸ್ ಇಸ್ ನಾಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಹಾಗಾಗಿ ಎಕ್ಸ್ಟ್ರಾ ಪಾಯಿಂಟ್ ನ ಹೇಳ್ತಾ ಇದ್ದೇನೆ ರಿಪ್ರೊಡಕ್ಟಿವ್ ಸೆಲ್ಸ್ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಬಾಡಿನಲ್ಲಿ ಅದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ ನಡೆಯುವಾಗ ಈ ಸೆಲ್ಸ್ ಏನಾಗುತ್ತೆ ಮುಂದುವರೆದು ಅದನ್ನೇನಂತ ಕರಿತೀವಿ ಜಮ್ಯೂಲ್ಸ್ ಅಂತ ಕರಿತೇವೆ ಜಮ್ಯೂಲ್ಸ್ ನಥಿಂಗ್ ಬಟ್ ಸ್ಪೆಷಲೈಸ್ಡ್ ರಿಪ್ರೊಡಕ್ಟಿವ್ ಸೆಲ್ಸ್ ಇನ್ ಸ್ಪಾಂಜಸ್ So that helps the reproduction. That is the type of asexual reproduction. So these gemmules, how can they be? This type of gemmules, this type of gemmules, that is gemmules. Something can't be. This is asexual reproduction. Ali, that means what? That is what some progeny are not doing. Something is not doing. Coming to the asexual type. Yeah, sponges are hermaphrodites. Something can't be. So what is the meaning? Hermaphrodites. So that is bisexual condition ಅಂತ ಕರಿತೀವಿ hermaphrodites ಅಂದ್ರೆ bisexual condition ಏನ್ ಹಾಗಂದ್ರೆ bisexual condition ಅಂದ್ರೆ ಅಂದಾಗ here both sexual reproduction ಬಂದಾಗ sponges ಅನ್ನ bisexual ಅಂತ ಕರಿತೀವಿ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ hermaphrodites ಅಂತ ಕರಿತೀವಿ ಏನ್ ಹಾಗಂದ್ರೆ ಅಂದಾಗ here both sex organs ಅಥವಾ or both gametes formed by the single parental body ಅಂತ ಕರಿತೇವೆ that is formation of both male and female gametes by the single parental body or in other words so single body parental body has both sex organs that is the male and the female such a condition is said to be bisexual or hermaphrodites ಸ್ಪಾಂಜಸ್ ಅಲ್ಲಿ ಮೇಲು ಮತ್ತೆ ಫೀಮೇಲು ಈ ಸಂತಾನಾಭಿವೃದ್ಧಿ ಅಂಗಗಳು ಒಂದೇ ಬಾಡಿನಲ್ಲಿ ಇದ್ದು ಎರಡರಿಂದ ಏನಾಗುತ್ತೆ ಮೇಲ್ ಗೇಮೆಟ್ ಫೀಮೇಲ್ ಗೇಮೆಟ್ ಏನಾಗುತ್ತೆ ರಿಪ್ರೊಡ್ಯೂಸ್ ಆಗುತ್ತೆ ಅಂತ ಕಂಡೀಷನ್ ಅನ್ನ ಹರ್ಮೋಫ್ರೋಡೈಟ್ಸ್ ಅಂತ ಕರಿತೇವೆ ಬಂದಾಗ ಸೊ ದಟ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಫೈಲಮ್ ಹಾಗಾದ್ರೆ ಎಕ್ಸಾಂಪಲ್ಸ್ ಅನ್ನ ಕೊಡೋಣ ಒನ್ ಮೋರ್ ಥಿಂಗ್ ಸೊ ದಟ್ ಈಸ್ ದಿ ಸ್ಪೀಷೀಸ್ ಆಫ್ ದಿಸ್ ಫೈಲಮ್ ಪೋರಿಫೆರಾ ಸೊ ಸಮ್ ಆರ್ ಅಟ್ಯಾಚ್ಡ್ ಟು ದಿ ಸಬ್ಸ್ಟ್ರಾಟಮ್ ಆ ನೀರಿನ ಒಂದು ದಡದಲ್ಲಿ ಏನಾಗಿರುತ್ತೆ ಅಟ್ಯಾಚ್ ಆಗ್ಬಿಟ್ಟಿರುತ್ತದೆ ಅದು ಅರ್ಥ ಆಗ್ತಿದೆಯಲ್ಲ ಸೊಸೈಲ್ ಫಾರಮ್ ಅಂತ ಕರಿತೇವೆ ಹಾಗೆ ಅಟ್ಯಾಚ್ ಆಗಿರುತ್ತೆ ಮೂವ್ಮೆಂಟ್ ಇರೋದಿಲ್ಲ ಒಂದೇ ಕಡೆಗೆ ಅದು ಅಟ್ಯಾಚ್ ಆಗಿರುತ್ತೆ ಸಮ್ ಆರ್ ಫ್ರೀ ಲಿವಿಂಗ್ ಅಂದ್ರೆ ಫ್ರೀಯಾಗಿ ಮೂವ್ ಆಗ್ತಾ ಇರ್ತದೆ ಅರ್ಥ ಆಗ್ತಿದೆಯಲ್ಲ ಫ್ರೀಯಾಗಿ ಮೂವ್ ಆಗ್ತಾ ಇರ್ತದೆ ಹೀಗೆ ನಾವು ಅದನ್ನ ಒಂದು ಅಪಿಯರೆನ್ಸ್ ಹ್ಯಾಬಿಟ್ಯಾಟ್ ಅನ್ನ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ ದಟ್ ಈಸ್ ಏನಂತ ಹೇಳ್ತೇವೆ ದಿ ಫ್ರೀ ಲಿವಿಂಗ್ ಆರ್ ಸೊಸೈಲ್ ಫಾರಮ್ ಅಂತ ನಾವಿಲ್ಲಿ ಏನ್ ಹೇಳ್ತೇವೆ ಕರಿತೇವೆ ದೆನ್ ಒನ್ ಮೋರ್ ಪಾಯಿಂಟ್ ಹಿಯರ್ ದಿ ವೇಸ್ಟ್ ದಿ ರಿಮೂವಲ್ ಆಫ್ ವೇಸ್ಟ್ ಫ್ರಮ್ ದಿ ಬಾಡಿ ಥ್ರೂ ಎ ಟೈಪ್ ಆಫ್ ಸೆಲ್ಸ್ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಕಾಲ್ಡ್ ಪಯನೋಸೈಟ್ಸ್ ಆರ್ ಕಾಲರ್ ಸೆಲ್ಸ್ ಅಂತ ಕರಿತೇವೆ ಸೊ ಈ ಪೋರಿಫೆರಾ ಗ್ರೂಪ್ ಅಲ್ಲಿ ಎಕ್ಸ್ಕ್ರೀಟರಿ ಆರ್ಗನ್ಸ್ ಅಂತ ಕರಿತೀವಿ ಬಾಡಿಯಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕೋದಕ್ಕೆ ಒಂದು ಸ್ಪೆಷಲ್ ಟೈಪ್ ಸೆಲ್ಸ್ ಇದೆ ಅಲ್ಲಿ ಆ ಸೆಲ್ಸ್ ಅನ್ನ ಕ್ವಯನೋಸೈಟ್ಸ್ ಅಂತ ಕರಿತೀವಿ ಅಥವಾ ಕಾಲರ್ ಸೆಲ್ಸ್ ಅಂತ ಕರಿತೇವೆ ಸೊ ಸೊ ದಿಸ್ ಈಸ್ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಫೈಲಮ್ ಪೋರಿಫೆರಾ ಹಿಯರ್ ದಿ ಬಾಡಿ ವೇಸ್ಟ್
removed through or by the help of cells called choanocytes or choanocyte cells. So these are the general characters of the phylum Porifera. Now examples for this phylum. Look at this. So aneka examples anna navu illi kodta hogtivi. First example, that is cycon. Then Euspongilla. Then third one. So cycon anta kodabodu navu. Next one is, that is Euspongilla anta karitteve. Next one is mattu innu ond eradu mooru idakke navu kodta hogtave ide ondu phylum alli bartakkanta cycon alli bath sponge anta karitira neevu. Euspongilla ide bath sponge anta kariti ಒಳ್ಳೆ ನೀವು ಏನು ಸೋಪ್ ಬಾಕ್ಸಲ್ಲಿ ಏನು ನೀವು ಸೋಪ್ ಇಟ್ಟಿದ್ರೆ ಹೇಗೆ ಕಾಣುತ್ತೋ ಆ ರೀತಿಯಾಗಿ ಕಾಣಿಸ್ತದೆ ಅದು, ಅದನ್ನು ಯೂಸ್ಪಾಂಜಿಲ ಅಂತ ಕರಿತೀವಿ. ಮತ್ತೊಂದಿದೆ ಸೈಕಾನ್ ಅಂತ ಕರಿತೀವಿ, ಮತ್ತೊಂದಿದೆ ಸ್ಪಾಂಜಿಲ ಅಂತ ಕರಿತೀವಿ. ಸ್ಪಾಂಜಿಲ ಹೀಗೆ ನಾವೊಂದು ಮೂರು ಎಕ್ಸಾಂಪಲ್ಸ್ ಅನ್ನು ನಾವು ಇದಕ್ಕೆ ಕೊಡ್ಬೋದು. ಈ ಫೈಲಮಲ್ಲಿ ಬರ್ತಕ್ಕಂಥದ್ದು ಮೇನ್ ಎಕ್ಸಾಂಪಲ್ಸ್ ಸೈಕಾನ್, ಯೂಸ್ಪಾಂಜಿಲ ಆ್ಯಂಡ್ ಸ್ಪಾಂಜಿಲ ಅಂತ ಕರಿತೇವೆ. ಸೊ ದೀಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಆಫ್ ನಾನ್ ಕಾರ್ಡೇಟ್ಸ್, ದಟ್ ಈಸ್ ಪೋರಿಫೆರಾ. ದೆನ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಫೈಲಮ್, ದಟ್ ಈಸ್ ಸೀಲಿಯೆಂಟರೇಟಾ. Next phylum, that is Coelenterata, or otherwise called as Cnidaria. Next phylum now they call it Coelenterata. Coelenterata, otherwise called as Cnidaria. Ena ta karitivi Cnidaria ta karitivi. So the next phylum Coelenterata. So it is also called Cnidaria because of the presence of cnidoblast. ಏನಿದೆ ಒಳಗಡೆ ಬಾಡಿ ಒಳಗಡೆ? ಪ್ರೆಸೆನ್ಸ್ ಆಫ್ ನೈಡೋಬ್ಲಾಸ್ಟ್, ನಥಿಂಗ್ ಬಟ್ ಎ ಕ್ಯಾವಿಟಿ. ಸೊ ಪ್ರೆಸೆಂಟ್ ಆಟ್ ದಿ ಮೌತ್ ಪಾರ್ಟ್ ಅಂತ ಕರಿತೇವೆ. ಹಾಗಾಗಿ ಸೀಲಿಯೆಂಟರೇಟಾ ಅನ್ನೋದನ್ನ ನಾವು ಇನ್ನೊಂದಿದ್ರಲ್ಲಿ ನೈಡೇರಿಯಾ ಅಂತ ಕರಿತೇವೆ. ಯಾಕೆ ಅಂದಾಗ ಅದರಲ್ಲಿ ಒಂದು ಕ್ಯಾವಿಟಿ ಇದೆ, ಆ ಕ್ಯಾವಿಟಿಯನ್ನ ನಾವು ಏನಂತ ಕರಿತೇವೆ? ನೈಡೋಬ್ಲಾಸ್ಟ್ ಅಂತ ಕರಿತೇವೆ. ಆ ಕ್ಯಾವಿಟಿಯನ್ನ ನಾವು ನೈಡೋಬ್ಲಾಸ್ಟ್ ಅಂತ ಕರಿತೀವಿ. ಸೊ ಹೇಗಿರುತ್ತೆ ಕ್ಯಾವಿಟಿ ಅಂದಾಗ ಈ ಟೈಪ್ ಅಲ್ಲಿ ಬಂದಿರುತ್ತೆ, ಈ ತರ ಇರುತ್ತೆ, ಒಳಗಡೆ ಬಾಡಿ ಒಳಗಡೆ ಇರುತ್ತೆ ಈ ತರ ಮೌತ್ ಹತ್ರ. ಅದಕ್ಕೆ ನಾವೇನಂತ ಹೇಳ್ತೇವೆ ಇನ್ನೊಂದು ಹೆಸರಿನಲ್ಲಿ, ದಟ್ ಈಸ್ ನೈಡೇರಿಯಾ ಅಂತ ಕರಿತೇವೆ. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ವಿ ಐ ವಿಲ್ ಟೇಕ್ ಅಪ್ ದಿ ಸೀಲಿಯೆಂಟರೇಟಾ ಫೈಲಮ್ ಅಂಡ್ ಅದರ್ ಫೈಲಮ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. Till then, goodbye.